ಶುಕ್ರ ಗ್ರಹವನ್ನ ಸಂತೋಷ ಸಮೃದ್ಧಿ ಸಂಪತ್ತು ಮತ್ತು ಆಕರ್ಷಣೆಯ ಅಂಶ ಅಂತ ಪರಿಗಣಿಸಲಾಗುತ್ತೆ ವೃಷಭ ಮತ್ತು ತುಲಾರಾಶಿಯ ಅಧಿಪತಿ ಶುಕ್ರ ನವೆಂಬರ್ ನಲ್ಲಿ ಅನೇಕ ಗ್ರಹಗಳು ರಾಶಿಯನ್ನ ಬದಲಿಸ್ತವೆ ಅದೇ ರೀತಿ ನವೆಂಬರ್ ಹನ್ನೊಂದರಂದು ಶುಕ್ರ ಗ್ರಹ ಕೂಡ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಸಾಗಲಿದ್ದಾನೆ ಒಂದು ಗ್ರಹ ತನ್ನ ರಾಶಿಯನ್ನ ಬದಲಿಸಿದಾಗ ಅದರ ಪರಿಣಾಮ ದ್ವಾದಶ ರಾಶಿಗಳ ಮೇಲೂ ಸಹ ಬೀರುತ್ತೆ ಹಾಗೆಯೇ ಶುಕ್ರ ತನ್ನ ರಾಶಿ ಬದಲಾಯಿಸುತ್ತಿದ್ದು ಮೂರು ರಾಶಿಯವರ ಜೀವನದ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಅಷ್ಟಕ್ಕೂ ಆ ಮೂರು ರಾಶಿಯವರು ಯಾವರು ನೋಡೋಣ ಬನ್ನಿ ತುಲಾರಾಶಿ ಈ ಬಾರಿಯ ಶುಕ್ರ ಸಂಕ್ರಮಣದಿಂದ ತುಲಾರಾಶಿಯವರು ತೊಂದರೆ ಎದುರಿಸಬೇಕಾಗತ್ತೆ ಈ ರಾಶಿಯವರ ಜಾತಕದಲ್ಲಿ ಶುಕ್ರನು ಎರಡನೆಯ ಮನೆಯಲ್ಲಿ ಕುಳಿತುಕೊಳ್ತಾನೆ ಇದರಿಂದಾಗಿ ಆರ್ಥಿಕ ನಷ್ಟ ಉಂಟಾಗಬಹುದು ಹೇಗಿರುವಾಗ ಹೂಡಿಕೆಯಿಂದ ದೂರವಿರುವುದು ಅವಶ್ಯಕ ಮಿಥುನ ರಾಶಿ ಶುಕ್ರನ ರಾಶಿ ಬದಲಾವಣೆಯಿಂದ ಮಿಥುನ ರಾಶಿಯವರಿಗೆ ಸಮಸ್ಯೆಗಳು ಹೆಚ್ಚಾಗಬಹುದು ಈ ಸಮಯದಲ್ಲಿ ಬಹಳಷ್ಟು ಖರ್ಚು ಇರುತ್ತೆ ಇದರಿಂದಾಗಿ ಅವರು ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವ ಅವಶ್ಯಕತೆ ಇದೆ ಇನ್ನು ವೃಶ್ಚಿಕ ರಾಶಿ ಶುಕ್ರ ಸಂಕ್ರಮಣದ ನಂತರ ಅದು ವೃಶ್ಚಿಕ ರಾಶಿಯ ಮೊದಲ ಮನೆಯಲ್ಲಿ ಉಳಿದುಕೊಳ್ಳುತ್ತೆ ಇದರಿಂದ ರಾಶಿಯ ಈ ಜನರು ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗತ್ತೆ ಹಾಗೂ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಇನ್ನು ಕಟಕ ರಾಶಿಯವರು ಸಹ ಜಾತಕದಲ್ಲಿನ ಶುಕ್ರನ ಸಂಕ್ರಮಣವು ಐದನೇ ಮನೆಯಲ್ಲಿ ಸಂಭವಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರಿಗೆ ಈ ಸಂಕ್ರಮಣವು ಶುಭವಾಗುವುದಿಲ್ಲ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತವೆ ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಕೆಲವು ವ್ಯತ್ಯಾಸಗಳು ಆಗಬಹುದು ಸ್ನೇಹಿತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ